ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ತುಂಬ ದಿನಗಳಿಂದ ನನಗೆ ರಿಕ್ವೆಸ್ಟ್ ಇದ್ದಿದ್ದು, ಮೋಸ್ಟ್ ರಿಕ್ವೆಸ್ಟ್ ಅಂತ ಅಂದರೆ ಸಾರಿ ಡ್ರಾಪಿಂಗ್ ಹೇಗೆ ಮಾಡ್ಕೋತೀರಾ ತೋರಿಸಿ ಅಂತ ತುಂಬ ರಿಕ್ವೆಸ್ಟ್ ಇತ್ತು. ತುಂಬ ಕಮೆಂಟ್ಸು ಇದ್ರ ಬಗ್ಗೆನೂ ಬರ್ತಾ ಇತ್ತು. ಸಾರಿನ ತುಂಬ ಚೆನ್ನಾಗಿ ವೇರ್ ಮಾಡ್ತೀರಾ ನೀವು, ಈಸಿಯಾಗಿ ಹೇಗೆ ಉಟ್ಕೊಡ್ತೀರಾ, ಇದನ್ನೆಲ್ಲ ನಮಗೂ ಕೂಡ ತೋರಿಸ್ಕೊಡಿ, ಈಸಿ ಆಗುತ್ತೆ ಅಂತ ಸುಮಾರು ಜನ ನನ್ನ ಅಕ್ಕ ತಂಗಿಯರು ಕೇಳ್ತಾ ಇದ್ರು. ಸಾರಿ ಡ್ರಾಪಿಂಗ್ ವಿಡಿಯೋನ ಮಾಡಿ ಅಂತ ಕೇಳ್ಕೊತಾ ಇದ್ರು. ಹಾಗಾಗಿ ಫೈನಲಾಗಿ ಇವತ್ತು ನಾನು ಡಿಸೈಡ್ ಮಾಡಿ ಸಾರಿ ಡ್ರಾಪಿಂಗ್ ಹೇಗೆ ಮಾಡ್ಕೋತೀನಿ ನಾನು ಈಸಿಯಾಗಿ ಅಂತ. ಸ್ನೇಹಿತರೆ, ನನಗೆ ಹೇಗೆ ಬರುತ್ತೋ, ನಾನು ಹೇಗೆ ವೇರ್ ಮಾಡಿದ್ದೀನೋ ಆ ಥರ ನಿಮಗೆ ತೋರಿಸ್ಕೊಡ್ತೀನಿ. ಇದರಲ್ಲಿ ತುಂಬ ಎಕ್ಸ್ಪರ್ಟ್ ಅಂತ ಎಲ್ಲ ಏನಿಲ್ಲ, ಬಟ್ ನಾನು ವೇರ್ ಮಾಡೋದನ್ನು ತುಂಬ ಜನ ಇಷ್ಟಪಡ್ತೀರಾ. ವಿಡಿಯೋದಲ್ಲಾಗಲಿ ರಿಯಲ್ಲಾಗಲಿ ತುಂಬ ಜನ ನೋಡಿ ಇಷ್ಟಪಡ್ತೀರಾ. ಸಾರಿನ ತುಂಬ ಚೆನ್ನಾಗಿ ವೇರ್ ಮಾಡ್ತೀರಾ ನೀವು, ಯಾವ ರೀತಿಯಾಗಿ ವೇರ್ ಮಾಡ್ತೀರಾ ತೋರಿಸ್ಕೊಡಿ ಅಂತ ಬಹಳಷ್ಟು ಜನ ಕೇಳಿದ್ರಿ. ಹಾಗಾಗಿ ಇವತ್ತು ಫೈನಲಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹೇಗೆ ಬಂದಿದೆಯೋ ಗೊತ್ತಿಲ್ಲ, ಒಂದ್ಸಲ ನೋಡ್ಕೊಂಡು ಬಂದುಬಿಡಿ. ಸ್ನೇಹಿತರೆ, ಇವಾಗ ಒಂದು ಸ್ಯಾರಿ ತೊಗೊಂಡಿದ್ದೀನಿ. ಫಂಕ್ಷನ್ಗಳಿಗೆ ಹೋಗಬೇಕಾದ್ರೆ ನಾನು ಹಿಂದಿನ ದಿವಸನೇ ಈ ಥರ ಚಿಕ್ಕ ಚಿಕ್ಕದಾಗಿ ಪಿನ್ ಮಾಡಿ ಇಟ್ಕೊಂಬಿಡ್ತೀನಿ. ಆದಷ್ಟು ತುಂಬ ಚಿಕ್ಕದಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ಯಾರಿ ಉಡಬೇಕಾದ್ರೆ. ಮತ್ತು ನಾನು ನನ್ನ ಸೈಜ್ ಇದ್ದೀರಾ ಮೀಡಿಯಮ್ ಸೈಜಲ್ಲಿ ಅಂತಂದರೆ ಸ್ವಲ್ಪ ಚಿಕ್ಕದಾಗೆ ಮಾಡಿಕೊಡಿ ಈ ಥರ ಪ್ಲೀಟ್ಸ್ಗಳನ್ನ. ನಾನು ಸಾಮಾನ್ಯವಾಗಿ ಹೇಳಿ ಮಾಡ್ಕೊತೀನಿ, ತೋರಿಸ್ತೀನಿ ನೋಡಿ. ಮತ್ತೊಮ್ಮೆ 7 ನರಗೆಗಳು ಬರೋ ಥರ ಸೆರಗಿಗೆ ರೆಡಿ ಮಾಡ್ಕೊತೀನಿ. ಹಿಂದಿನ ದಿವಸನೇ ರೆಡಿ ಮಾಡಿಟ್ಕೊಂಡ್ರೆ ಈಸಿಯಾಗಿ, ನಾನು ಯಾವುದೇ ನರಗೆಗಳಾಗಲಿ ಇದನ್ನೆಲ್ಲ ಮಾಡಿಡೋದಿಲ್ಲ. ಇದೊಂದೇ ಎಲ್ಲಾರ ಫಂಕ್ಷನ್ಗೆ ಹೋದರೆ ಇದೊಂದನ್ನು ಮಾತ್ರ ಈ ಥರ ರೆಡಿ ಮಾಡಿ ಇಟ್ಕೊತೀನಿ. ಯಾಕೆಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಸಾರಿ ವೇರ್ ಮಾಡಿ ಮಾಡಿ. ಒಂದು 15-20 ನಿಮಿಷದೊಳಗೆಲ್ಲ ನಾನು ಸಾರಿ ವೇರ್ ಮಾಡಿ ಆಗೋಗಿರುತ್ತೆ, ಬೇಗನೆ ಉಟ್ಕೋಬಿಡ್ತೀನಿ. ನೋಡಿ, ನೋಡ್ತಾ ಇದ್ದೀರಲ್ವ, ಈ ಥರ ಕೈಯಲ್ಲೇ ನಾನು ಸೆಕ್ಯೂರ್ ಮಾಡ್ಕೊತೀನಿ. ಅಥವಾ ಮನೆಯಲ್ಲಿ ಯಾರಾದರೂ ಸಹಾಯಕ್ಕಿದ್ರೆ ಆರಾಮಾಗಿ ನೀವು ಬೇಗ ಆಗುತ್ತೆ ರೆಡಿ ಮಾಡ್ಕೊಬೋದು. ಯಾರೂ ಇಲ್ಲ ಅಂದರೆ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸಾಮಾನ್ಯವಾಗಿ ನಮ್ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ. ಒಂದು ಪಿನ್ನನ್ನ ಹಾಕ್ಕೊಂಡೆ ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ನಾನು ಯಾವುದೇ ರೀತಿಯಾಗಿ ಏರ್ ಸ್ಟ್ರೈಟ್ನರ್ ಆಗಲಿ ಅಥವಾ ಐರನ್ ಬಾಕ್ಸ್ ಆಗಲಿ, ಐರನ್ ಮಾಡೋಲ್ಲ, ಯಾವುದೇ ರೀತಿಯಾಗಿ ಐರನ್ ಮಾಡಿಕೊಂಡು ನಾನು ಇದನ್ನು ರೆಡಿ ಮಾಡ್ಕೊಳ್ಳಲ್ಲ. ನಾನು ಮೊದಲಿಂದಲೂ ಹಾಗೇ ನಾನು ಇದುವರೆಗೂ ಯಾವುದೇ ಸೀರೆನ ಐರನ್ ಬಾಕ್ಸಲ್ಲಾಗಲಿ ಅಥವಾ ಏರ್ ಸ್ಟ್ರೈಟ್ನರಲ್ಲಾಗಲಿ ನಾನು ರೆಡಿ ಮಾಡ್ಕೊಂಡು ಉಟ್ಕೊಂಡಿಲ್ಲ. ಯಾಕೆ ಅಂತ ಅಂದರೆ, ಈ ಥರ ನರಗೆಗಳನ್ನ ಮಾಡ್ಕೊಂಡ್ಬಿಟ್ರೆ ಅದು ಅಲ್ಲೇ ಒಂಥರ ನರಗೆ ಕೂತ್ಬಿಡುತ್ತೆ. ಮತ್ತೆ ನಾವು ಇನ್ನೊಂದು ಸಲ ವೇರ್ ಮಾಡಬೇಕು ಅಂತ ಅಂದರೆ ನಾವು ಐರನ್ ಮಾಡಿಸ್ತಲೇ ಅದನ್ನು ವೇರ್ ಮಾಡೋಕ್ಕಾಗಲ್ಲ. ಮತ್ತು ರೇಷ್ಮೆ ಸೀರೆಗಳನ್ನ ಯಾವಾಗಲೂ ಪದೇ ಪದೇ ಐರನ್ ಮಾಡಬಾರ್ದು, ಯಾಕೆಂದರೆ ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಅವು ಬೇಗ ಕಪ್ಪಾಗ್ತವೆ ಯಾವಾಗಲೂ ಐರನ್ ಮಾಡಿದ್ರೆ. ಇನ್ನು ಎಲ್ಲರ ಮನೆಯಲ್ಲೂ ಈ ಥರ ವಿಂಡೋಸ್ ಇದ್ದೇ ಇರುತ್ತಲ್ವಾ, ಯಾರೂ ಇಲ್ಲ ಹೆಲ್ಪ್ಗೆ ಅಂದರೆ ಏನು ತೊಂದರೆ ಇಲ್ಲ. ಈ ಥರ ವಿಂಡೋಗೆ ಒಂದು ಬಟ್ಟೆ ಕ್ಲಿಪ್ಪೋ ಅಥವಾ ನಿಮಗೆ ಹೇರ್ ಕ್ಲಿಪ್ಪೋ ಯಾವುದಿರುತ್ತೆ ಅದರಿಂದ ಈ ಥರ ಸೆಕ್ಯೂರ್ ಮಾಡಿಬಿಟ್ಟು ಹಾಕಿಬಿಟ್ಟು ಕಂಬಿಗೆ ಲಾಕ್ ಮಾಡಿಬಿಟ್ಟು ಈ ಥರ ಆರಾಮಾಗಿ ನೀವು ಒಬ್ಬರೇನೇ ಸೆಟ್ ಮಾಡ್ಕೊಬೋದು ಸ್ಯಾರಿನ. ನಮ್ಮನೆಯವ್ರು ಏನಾದರೂ ಊರಿಗೆ ಹೋಗಿದ್ದಾರೆ ಅಥವಾ ಇಲ್ಲ ಅಂತ ಅಂದರೆ ನಾನು ಇದೇ ರೀತಿಯಾಗಿ ರೆಡಿ ಮಾಡ್ಕೋತೀನಿ. ನೋಡಿ, ಸೆರಗು ಎಷ್ಟು ಬೇಕಷ್ಟು ರೆಡಿ ಮಾಡಿಕೊಂಡು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಮೊದಲು ನಾವು ಸೆರಗನ್ನ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ಪಿನ್ ಮಾಡ್ಕೋಬೇಕಾಗುತ್ತೆ. ನಾನು ತುಂಬ ಬೇಗ ವೇರ್ ಮಾಡ್ಕೋತೀನಿ, ತುಂಬ ಈಸಿ. ಬಟ್ ಸ್ಟಾರ್ಟಿಂಗ್ ಕಲಿಯೋರಿಗೆ ಸ್ವಲ್ಪ ವೇರ್ ಮಾಡಿ ಮಾಡಿ ಅಭ್ಯಾಸ ಆಗುತ್ತೆ, ಕಲ್ತ್ಕೊಂಡ್ರೆ ಬೇಗನೆ ಬರುತ್ತೆ ಇದು. ನೋಡಿ, ನಾನು ಸಿಲ್ಕ್ ಸ್ಯಾರಿ ಆದರೂ ಅಷ್ಟೇ ಅಥವಾ ಯಾವುದೇ ಸ್ಯಾರಿ ಆದರೂ ಕೂಡ ನಾನು ಐರನ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ನೋಡಿ, ಎಲ್ಲರೂ ಉಡೋ ಥರನೇ ಮಾಮೂಲಿ ನಾನು ಇವತ್ತು ಸ್ಕರ್ಟ್ ಮೇಲೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಮಾಮೂಲಿ ನಮಗೆ ಲೆಂತ್ ಎಷ್ಟು ಬೇಕಷ್ಟು ಸಿಗಿಸ್ಕೊಂಡು ಮತ್ತು ಒಂದು ಸುತ್ತನ್ನು ತೊಗೊಂಡು ಸೆರಗು ಎಷ್ಟು ಬೇಕು ಅಷ್ಟನ್ನ ನಾನು ಹಾಕೋತಾ ಇದ್ದೀನಿ. ಇವಾಗ ನಾನು 3 ಪಿನ್ಗಳನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನಂತರ ನಾನು ಬಿಚ್ಚಿಬಿಡ್ತೀನಿ. ಇದನ್ನು ನೋಡ್ತಾ ಇದ್ರಲ್ಲ, ಈ ಸೈಡಲ್ಲಿ ಒಂದ್ಸಲ ಈ ಥರ ಸಿಕ್ಸ್ಕೊಂಡ್ಬಿಟ್ಟಿರ್ತೀನಿ. ಯಾಕೆಂದರೆ ಈ ಸೆರಗೇನಿದೆ ಇದನ್ನೆಲ್ಲ ಸೆಕ್ಯೂರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಬಿದ್ದು ಬಿದ್ದು ಹೋಗ್ತಾ ಇರತ್ತೆ. ಈ ಥರ ಸಿಕ್ಸ್ಕೊಂಬಿಟ್ರೆ ಆರಾಮಾಗಿ ಮತ್ತೆ ತೆಕ್ಕೊಂಡು ನೆರಗೆಗಳನ್ನ ಹಾಕ್ಕೋಬೋದು. ನೋಡಿ, ಇಲ್ಲಿ ಪಿನ್ ಹಾಕೋತಾ ಇದ್ದೀನಿ. ತುಂಬ ಏನು ಮಾಡಬೇಕು ಅಂತಂದರೆ, ತುಂಬ ಒಂದ್ರ ಮೇಲೆ ಒಂದು ಇಟ್ಟು ತುಂಬ ನರಗೆಗಳನ್ನ ಪಿನ್ ಮಾಡ್ಕೋಬಾರ್ದು. ಆದಷ್ಟು ನಾವು ಇವಾಗ ಸ್ಪ್ರೆಡ್ ಮಾಡಿದ್ರೆ ನರಗೆಗಳೆಲ್ಲ ನೀಟಾಗಿ ಒಂದ್ರ ಮೇಲೊಂದು ಹರಡ್ಕೋಬೇಕು, ಆ ಥರ ನಾವು ಪಿನ್ನ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಏನಾದರೂ ನಾನು ಹೇಳೋದ್ರಲ್ಲಿ ತಪ್ಪಿದ್ದರೆ ಕ್ಷಮೆ ಇರಲಿ. ನೋಡಿ, ಈ ಥರ ರೆಡಿ ಮಾಡಿಕೊಂಡೆ ನಾನು
ಪಿನ್ ಮಾಡಿಕೊಂಡು ನೋಡಿ ಇಲ್ಲಿ ಸಿಕ್ಸಿದ್ದೀನಲ್ವ ಅದನ್ನು ಆರಾಮಾಗಿ ಇವಾಗ ತೆಕ್ಕೊಂಡು ನಂತರ ಆಮೇಲೆ ನಾವು ಸೆರಗನ್ನು ನೀಟಾಗಿ ಸೆಟ್ ಮಾಡ್ಕೊಬೋದು. ಈ ಥರ ಒಂದು ಪಿನ್ ಮಾಡ್ಕೊಂಡಿದ್ದೀನಿ. ಕೈಯಿಂದನೇ ಎಲ್ಲನೂ ಕೂಡ ನರಿಗೆ ಎಲ್ಲ ಮೊದಲನೇದಾಗಿ ಸೆಟ್ ಮಾಡ್ಕೋತಾ ಇದ್ದೀನಿ. ಈ ಫಸ್ಟ್ ಫ್ಲಿಟ್ಸ್ ಏನಿದೆ ಅದು ಟೈಟಾಗಿ ಬರಬೇಕು, ತುಂಬ ಲೂಸಾಗಿ ಬರಬಾರ್ದು. ಅಂದರೆ ನಮ್ಮ ಸುತ್ತ ಏನು ತೊಗೊಂಡಿದ್ದೀವಿ ಅದು ಇವಾಗ ಅಲ್ಲಿ ಟೈಟಾಗಿ ಎಳ್ಕೊಂಡ್ರೆ, ಈ ಸೊಂಟ ಭಾಗದಿಂದ ಇದನ್ನು ಟೈಟಾಗಿ ಎಳ್ಕೊಂಡ್ರೆ ಈ ಬ್ರೆಸ್ಟ್ ಹತ್ರ ನಮಗೆ ನೀಟಾಗಿ ಟೈಟಾಗಿ ಕೂರುತ್ತೆ. ನೋಡಿ, ಆದಷ್ಟು ನರಗೆಗಳನ್ನ ಹಾಕಬೇಕಾದ್ರೆ ಚಿಕ್ಕದಾಗಿ ಹಾಕಬೇಕು. ತುಂಬ ಜನ ಏನು ಮಾಡ್ತಾರೆ, ದೊಡ್ಡ ದೊಡ್ಡದಾಗಿ ಹಾಕ್ಬಿಡ್ತಾರೆ. ನೋಡಿ, ಇಲ್ಲೊಂದು ಒಂದೇ ನಾನು ಪಿನ್ ಹಾಕ್ಕೊಂಡಿರೋದು. ತುಂಬ ಏನು ಹೇಳಿದ್ನಲ್ಲ ಸ್ನೇಹಿತರೆ, ಬ್ರಹ್ಮವಿದ್ಯೆ ಏನಲ್ಲ ಇದು. ಸಾರಿ ಸ್ನೇಹಿತರೆ, ನಮ್ಮ ಸುಜಿತ್ ಪಕ್ಕದಲ್ಲಿ ಗಲಾಟೆ ಮಾಡ್ತಿದ್ದಾನೆ, ಹಾಗಾಗಿ ಸ್ವಲ್ಪ ವೀಡಿಯೋ ಡಿಸ್ಟರ್ಬ್ ಆಗ್ತಾ ಇದೆ ಅಷ್ಟೇ. ಇವಾಗ ಚಿಕ್ಕ ಚಿಕ್ಕದಾಗಿ ನರಿಗೆಗಳನ್ನ ಹಾಕ್ಕೋತಾ ಇದ್ದೀನಿ. ಆದಷ್ಟು ಸೆರಗಾಗಲಿ ನರಿಗೆಗಳಾಗಲಿ ಚಿಕ್ಕದಾಗಿ ಹಾಕ್ಕೊಂಡ್ರೆ ತುಂಬ ಲುಕ್ಕಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ನೋಡಿ, ಈ ಥರ ನಿಧಾನಕ್ಕೆ ಒಂದೊಂದೇ ನೀಟಾಗಿ ಜೋಡಿಸ್ಕೊಂಡು ಈ ಕಡೆಯಿಂದ ಎರಡು ನರಿಗೆಗಳನ್ನ ನಾನು ಬಿಟ್ಬಿಟ್ಟೆ. ಮತ್ತು ಇದಕ್ಕೆ ಒಂದು ಪಿನ್ನನ್ನು ಹಾಕ್ಕೋತಾ ಇದ್ದೀನಿ, ಸೇಫ್ಟಿ ಪಿನ್ನು. ಇದಾದ ನಂತರ ಈ ಸೊಂಟದ ಶೇಪ್ ಏನಿದೆ ಇದು ನೀಟಾಗಿ ಬರಬೇಕಲ್ವಾ. ಬಾರ್ಡ್ರು ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ ಶೇಪು ನೀಟಾಗಿ ಬರಬೇಕು. ನೋಡಿ, ಇದು ನೀಟಾಗಿ ಟೈಟಾಗಿ ಎಳೆದುಕೊಂಡು ಮೇಲ್ಭಾಗಕ್ಕೆ ಹಾಕಬಾರ್ದು ಜಾಸ್ತಿ ಪಿನ್ನನ್ನು. ಸ್ವಲ್ಪ ನಮ್ಮ ತೊಡೆ ಭಾಗ ಏನಿದೆ ಅಲ್ಲಿಗೆ ಪಿನ್ನನ್ನು ಹಾಕಬೇಕು. ತೀರಾ ಮೇಲಕ್ಕೆ ಹಾಕಿದ್ರೆ ನಿಮಗದು ಸೊಂಟಕ್ಕೆ ಸಿಕ್ಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡಿ, ನಾನು ಒಂದೇ ಪಿನ್ನನ್ನು ಹಾಕ್ತಾ ಇರೋದು, ತುಂಬ ಏನು ಸೇಫ್ಟಿ ಪಿನ್ಗಳನ್ನ ನಾನು ಉಪಯೋಗಿಸೋದಿಲ್ಲ. ನೋಡಿ, ಈ ಥರ ಒಂದೇ ಒಂದು ಪಿನ್ನನ್ನು ಹಾಕ್ಕೊಂಡು ಇಲ್ಲೆಲ್ಲ ಸರಿ ಮಾಡಿಕೊಂಡು ನೀಟಾಗಿ ಅಲ್ಲೊಂದು ಪಿನ್ ಹಾಕಿದ್ದೀನಲ್ವಾ ನರಿಗೆಗಳನ್ನ ಹಿಡಿದು, ಆ ಥರ ಪಿನ್ ಹಾಕಿಬಿಟ್ರೆ ಅದು ಸ್ವಲ್ಪ ಜರುಗಾಡಿದ್ರು ಕೂಡ ನೆರಿಗೆಗಳೇನು ಚೆಲ್ಲಾಪಿಲ್ಲಿ ಆಗೋದಿಲ್ಲ, ಇದೇ ಥರ ನೀಟಾಗಿ ಇರುತ್ತೆ. ನಾನು ಎರಡು ಪಿನ್ನ ಸೆಕ್ಯೂರ್ ಮಾಡ್ತೀನಿ. ಇವಾಗ ನೋಡಿ, ಎಲ್ಲ ನರಿಗೆಗಳನ್ನ ನಿಧಾನಕ್ಕೆ ಒಂದೇ ಸಮನಾಗಿ ಇಡ್ಕೋಬೇಕು. ನೋಡಿ, ಈ ಥರ ಇಟ್ಕೊಂಡು ಈ ಥರ ಒಂದ್ಸಲ ಸೆಕ್ಯೂರ್ ಮಾಡಿಕೊಂಡು ನೋಡಿ. ನರಿಗೆಗಳು ಎರಡು ಮೂರು ಪಿನ್ನೆಲ್ಲ ಹಾಕ್ತಾರಲ್ವಾ ಹಿಂಗೆ ಸೈಡಲ್ಲೆಲ್ಲ ನರಿಗೆ ಬರಲಿ ಅಂತ, ಇಷ್ಟು ಹಾಕ್ಕೊಂಡ್ರೆ ಸಾಕು, ಅದೇ ಎಲ್ಲ ನರಿಗೆ ನೀಟಾಗಿ ಬರುತ್ತೆ. ನೋಡಿ, ನೀಟಾಗಿ ಸಿಗಿಸ್ಕೊಂಡು ಇನ್ನೊಂದು ಬಾರಿ ಇದನ್ನೆಲ್ಲ ಇಟ್ಕೊಂಡು ಇಲ್ಲಿಗೊಂದು ಪಿನ್ನನ್ನು ಹಾಕೋತೀನಿ ನಾನು. ಜರುಗಾಡಲ್ಲ ಅಂದರೆ ನರಿಗೆಗಳೆಲ್ಲ ನೀಟಾಗಿ, ನಾವು ಎಷ್ಟೇ ಹೊತ್ತು ಫಂಕ್ಷನ್ ಅಟೆಂಡ್ ಮಾಡಿ ಬಂದರೂ ಕೂಡ ಇದೇ ರೀತಿಯಾಗಿ ನಾವು ಸಾರಿನ ಚೇಂಜ್ ಮಾಡೋವರೆಗೂ ಕೂಡ ಇದೇ ರೀತಿಯಾಗಿ ಇರುತ್ತೆ. ಇನ್ನು ಎಕ್ಸ್ಟ್ರಾ ಸ್ವಲ್ಪ ಸಾರಿ ಮಿಕ್ಕಿರುತ್ತಲ್ವ ಅಂದರೆ ಹಿಂಭಾಗದಲ್ಲಿ, ಅದನ್ನು ನೀಟಾಗಿ ಹಿಂದೆಯಿಂದ ತೊಗೊಂಡು ನೀಟಾಗಿ ಈ ಥರ ಫೋಲ್ಡ್ ಮಾಡಿ ಚಿಕ್ಕದಾಗಿ ಅಲ್ಲಿ ಸಿಗಿಸ್ಬೇಕು. ನೀವು ತುಂಬ ಅಸಹ್ಯವಾಗೆಲ್ಲ ಸಿಗಿಸ್ಕೋಬಾರ್ದು, ಯಾಕೆ ಅಂದರೆ ಈ ಥರ ದಪ್ಪ ಸಾರಿಗಳಾದರೆ ಏನೂ ಅಸಹ್ಯ ಕಾಣೋದಿಲ್ಲ. ಸ್ವಲ್ಪ ತೆಳುವಾದ ಸಾರಿಗಳೇನಾದರೂ ಆದರೆ ನಾವು ಹೆಂಗೆಂಗೆ ಸಿಕ್ಸಿರ್ತೀವಿ ಹಾಗೆಲ್ಲ ತೆಳುವಾದ ಸಾರಿಗಳಾದರೆ ತುಂಬ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ಅದನ್ನು ಫೋಲ್ಡ್ ಮಾಡಿ ನೀಟಾಗಿ ಅದನ್ನು ಸಿಗಿಸ್ಕೋಬೇಕಾಗುತ್ತೆ. ಇಷ್ಟೇ ನೋಡಿ ನಾನು ಸಾರಿ ವೇರ್ ಮಾಡೋಂಥ ರೀತಿ. ಇವಾಗ ನಾನು ಬ್ಲೌಸ್ನ ವೇರ್ ಮಾಡಿ ಅದ್ರ ಮೇಲೆ ಸಾರಿನ ಪಿನ್ ಮಾಡ್ಕೋತಾ ಇದ್ದೀನಿ, ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ತುಂಬ ನೀಟಾಗಿ ಬಂದಿದೆ ಸಾರಿ. ನೋಡಿ, ತೋರಿಸ್ತೀನಿ ನಾನು ನಿಮಗೆ ಪಿನ್ ಮಾಡಿಕೊಂಡು. ಇನ್ನೊಂದ್ಸಲ ಈ ಸೆರಗಿನ ಪಿನ್ನನ್ನು ತೊಗೊಂಡು ತೆಗೆದುಬಿಟ್ಟು ಸ್ವಲ್ಪ ಟೈಟಾಗಿ ಇನ್ನೊಂದ್ಸಲ ಪಿನ್ ಮಾಡ್ಕೋತೀನಿ. ಇಷ್ಟೇ ನಾನು ಸಾರಿನ ವೇರ್ ಮಾಡೋಂಥ ರೀತಿ, ಹೇಗೆ ಕಾಣಿಸ್ತಿದೆ ನೋಡಿ. ಇನ್ನು ಈ ಕೆಳಗಡೆ ಎಲ್ಲ ಏನು ನೀಟಾಗಿ ಕೂರಬೇಕು ಅಂದರೆ ಈ ಥರ ಸ್ವಲ್ಪ ಎತ್ಬಿಟ್ಟು ನೀಟಾಗಿ ನಾವೇ ಇದನ್ನು ಈ ಥರ ರೆಡಿ ಮಾಡ್ಕೊಂಬಿಡ್ಬೋದು. ಸ್ನೇಹಿತರೆ, ಇಲ್ಲಿ ಸುಜಿತ್ ನನ್ನ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಮಲಗಿದ್ದಾನೆ, ತುಂಬ ಗಲಾಟೆ ಎಲ್ಲ ಮಾಡಿಕೊಂಡು ನಾನು ವಿಡಿಯೋನ ಮಾಡ್ಕೋತಾ ಇಲ್ಲ. ಯಾಕೆಂದರೆ ಎದ್ಬಿಡ್ತಾನೆ, ಎದ್ಬಿಟ್ರೆ ಮತ್ತೆ ನನಗೆ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಬಿಡೋದಿಲ್ಲ ಅವನು. ನೋಡಿ, ಈ ರೀತಿಯಾಗಿ ಸಾರಿನ ಈಸಿಯಾಗಿ ನಾವು ವೇರ್ ಮಾಡ್ಬೋದು. ಇಷ್ಟೇ ಸ್ನೇಹಿತರೆ, ನಾನು ಸಾರಿ ವೇರ್ ಮಾಡೋದು ಇದೇ ರೀತಿಯಾಗಿ. ನಾನು ಎಲ್ಲಾದರೂ ಫಂಕ್ಷನ್ ಹೊರಟ್ರೆ ಅಥವಾ ಮಾಮೂಲಿಯಾಗಿ ಇದೇ ರೀತಿಯಾಗಿ ನಾನು ಸಾರಿನ ವೇರ್ ಮಾಡೋದು. ನಿಮಗೇನಾದರೂ ಇಲ್ಲಿ ನಿಮಗೆ ಸ್ವಲ್ಪ ಲೂಸ್ ಅನ್ನಿಸ್ತಾ ಇದ್ರೆ ಅಥವಾ ಜರುಗ್ತಾ ಇದ್ರೆ ಅಲ್ಲೊಂದು ಸೇಫ್ಟಿ ಪಿನ್ನ ಸೆಕ್ಯೂರ್ ಮಾಡ್ಕೋಬೋದು. ನಿಮಗೋಸ್ಕರ ತುಂಬ ದಿನದಿಂದ ಕೇಳ್ತಾ ಇದ್ದಂಥ ವಿಡಿಯೋ, ಹಾಗಾಗಿ ನಿಮಗೋಸ್ಕರ
ಸಾರಿ ಡ್ರಾಪಿಂಗ್ ವೀಡಿಯೋನ ನನಗೆ ಹೇಗೆ ಬರುತ್ತೆ ಅವಾಗ ಹಾಗೆ ತೋರಿಸಿದ್ದೀನಿ. ಏನೂ ಅಂದ್ಕೋಬೇಡಿ, ಹಿಂಭಾಗದಲ್ಲಿ ನೋಡಿ ಸುಜಿತ್ಗೆ ರಜಾ ಇರೋದ್ರಿಂದ ಎಷ್ಟು ಆಟ ಸಾಮಾನು ತುಂಬಿದ್ದಾನೆ ಅಂದರೆ, ನಾವು ಎಷ್ಟೇ ತೆಗೆದಿಟ್ರು ಒಂದು 5 ನಿಮಿಷಕ್ಕೆ ಹಾಗೆ ಹರಡ್ತಾನೆ, ಮತ್ತೆ ಅಳ್ತಾನೆ, ಎತ್ತಿಡೋಂಗಿಲ್ಲ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ನೇಹಿತರೆ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ, ಅಲ್ಲಿವರೆಗೂ ನಮಸ್ಕಾರ.